เฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะอ่าฮะเฮ้ยอ่าฮะเฮ้ยಇದ್ಯಾಕ ನೀನು ಹಿಂಗೆ ನಿಂತ್ಕೊಂಡು ಬಿಟ್ರೆ? ಅಯ್ಯೋ ನನ್ನ ಮಗನೇ, ಲೇ ಹನುಮ ಬಹಳ ಕಷ್ಟ ಆಗ್ತಿದೆ ಕಣೋ, ನೀನ್ ಸ್ವಲ್ಪ ಹೊತ್ತು ಹೊತ್ಕೊಳ್ಳೋ ಅಡ್ಡೆನ? ಅದೆಂಗಾಯ್ತಿದೆ ದಣಿ, ಆ ದ್ವಾಪರ ಯುಗದಲ್ಲಿ ಭರತ ಶ್ರೀರಾಮಚಂದ್ರನ ಪಾತ್ರಕ್ಷೇನ ತಲೆ ಮೇಲೆ ಹೊತ್ಕೊಂಬಂದಂತೆ, ಹಂಗೆ ಈ ಕಲಿಯುಗದಲ್ಲಿ ಈ ಹನುಮ ನಿಮ್ದನ್ನ ಹೆಗಲ ಮೇಲೆ ಹೊತ್ಕೊಂಡು ಗೊತ್ತಾ ಇಲ್ವಾ? ಆ ನೋಡಿ ನೀವು ಇದಕ್ಕೇನ್ ಕೊಟ್ರು ಸಾಲದು, ನಡ್ರಿ ನಡ್ರಿ. ಸುಖವಾಗಿ ತಿಂದ ಬೆಳದ ದೇಹ ಹೆಗಲೆಲ್ಲ ಎದ್ವ ತದ್ವ ನೋಯ್ತಾ ಇದೆ ಕಣೋ, ನನ್ ಕೈಲಾಗಲ್ಲಪ್ಪ. ಅಡ್ಡೆ ನೆಲಕ್ಕೆ ಮುಟ್ಸಿದ್ರಿ, ನಿಮ್ದು 33 ನಂದ 66. ಅಯ್ಯೋ ನನ್ನ ಮಗನೇ, ಹೀಗಂದು ಒಂದು ನನ್ನ ಬುಗ್ರಿ ತರ ಆಡಿಸ್ತಿದ್ಯಲ್ಲೋ. ಲೇನಮ್ಮ ನನಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಆ ನನ್ನ ಮಗ ಶಿವ ಮಾತ್ರ ಎದುರುಗ್ ಬರಬಾರ್ದು. ಅವನ್ಯಾಕೆ ಈ ಕಡೆ ಬರ್ತಾನೆ ಬಿಡಿ, ಬಂದ್ರು ನಿಮ್ನ ಯಾಕೆ ನೋಡ್ತಾನೆ? ದಣಿ ನಿಮ್ ಗ್ರಹಚಾರ ಚೆನ್ನಾಗಿಲ್ಲ. ಯಾಕೋ ಶಿವು? ನಮಸ್ಕಾರ ಶಿವು. ದಣಿ ಹೋದ ತಿರಿಕಳಿ ನೋಡ್ಲಿಲ್ಲ ತಾನೆ? ಹೋದವನು ಶಿವನೇ, ಆದ್ರೆ ಆ ಶಿವು ಅಲ್ಲ, ಬಳೆ ಮರ ಶಿವು. ನನ್ನ ಮಗನೇ, ನನ್ ಕಂಡ್ರೆ ಹುಡುಗಾಟ ಆಗೋಯ್ತಾನ ನಿನ್ಗೆ? ಓಹ್ ನೋಡು ನಿಮ್ ಮಾವ ಹೇಗ್ ನಳಬಗ ಮಾಡ್ತಾ ಇದಾರೆ ಅಂತ. ಅಯ್ಯಯ್ಯೋ ಪಾಪ. ನೀನ್ ಬೇರೆ ಪಾಪಾಗಿ ಬಂದ್ ಕಟ್ಕೊಂಡು ಸುಮ್ನೆ ಹೋಗ್ ನೋಡು ಹೇಗ್ ಮರ್ಯಾದೆ ಸಿಗುತ್ತೆ ಅಂತ. ಶಿವಯ್ಯ ಶಿವ, ತಪ್ಪ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಅಯ್ಯಯ್ಯೋ ಇದೇನ್ ಮಾವ, ನೀವ್ ಅಡಿಗೆ ಮಾಡ್ತಾ ಇದ್ದೀರಾ? ನಿಮ್ ಸೊಸೆ ನಾನಿರ್ಬೇಕಾದ್ರೆ ನಿಮ್ಗೆ ಕಷ್ಟ? ಬಿಡಿ ಬಿಡಿ ಶಾಂತವ್ವ ಶಾಂತವ್ವ. ಅವ್ರ ಮರ್ಯಾದೆ ಉಳ್ಸಕ್ಕಿಂತ ಮ್ಯಾಕೇನಾರ ಹೇಳಿಸ್ದೆ ಮುಂದಿನ ಮಂಗಳವಾರ ನಿಮ್ ಮಾವ ಅನುಭವಿಸ್ಬೇಕಾಯ್ತಾಯ್ತು ನೋವ. ಅಂದ್ರೆ ಅದೇ ಅವತ್ತು ಆ ಇವನು ಬಂದು ಹೇಳಿಲ್ವಾ ಹಿಂಗ ಹಿಂಗಾದ್ರೆ ಹಿಂಗ ಆಯ್ತದೆ ಮುಂದ್ ಹಿಂಗೆ ಆಯ್ತದೆ? ಅವತ್ತು ಇಲ್ಲ ಇವತ್ತು ಇಲ್ಲಮ್ಮ, ಅದೇ ನಿನಗೊಂದು ಒಳ್ಳೆ ಗಂಡು ಮಗು ಆಗ್ಲಿ ಅಂತ ಸ್ವಾಮಿಗಳನ್ನ ಹೋಗಿ ಕೇಳ್ಕೊಂಡೆ. ಅದಕ್ಕೆ ಅವರು ಏನಿಲ್ಲ ಏನಿಲ್ಲ, ಅರ್ವತ ಭಂಗ ಮಾಡಬಾರ್ದು, ಹೆಂಗಸರು ಬರಬಾರ್ದು, ನೀವು ಹೋಗು ನೀವು ಹೋಗು. ಏನೋ ಇದು ಬೆಳಗ್ಗೆಯಿಂದ ತಲೆ ನೋಯ್ತಾ ಐತೆ, ಒಂದ್ ಕಡಕ್ ಟೀ ಇಳಿಸಿ. ಟೀ ಬೇಕಾ? ಟೀ ಬೇಕೆ? ಉಸಿರೆತ್ತುವಂಗಿಲ್ಲ. ನೀವು 33 ನಾನು 66. ಅಯ್ಯೋ ನನ್ನ ಮಗನೇ, ಕುಡಿಯಲೇಬೇಕು. ಸಾಯೋರಾಗ ಆಡ್ತೀಯಲ್ಲ ಬೇವರ್ಸಿ. ಟೀ ಟೀ ಟೀನಾ? ಮಾಡ್ಕೊಡ್ತೀರಪ್ಪ ಮಾಡ್ಕೊಡ್ತೀನಿ.